ಪ್ರತಿಯೊಂದು ಜಾಗಕ್ಕೆ ಸರ್ಕಾರದ ಈಗ ನಮ್ಮ ಪ್ರಕಾರ ನಾವು ನಮ್ಮ ಇತಿಹಾಸವನ್ನು ನೋಡಿದ್ರೆ, ಚರಿತ್ರೆ ನೋಡಿದ್ರೆ, ನಮ್ಮ ದೇಶದಲ್ಲಿ ಸಾಕಷ್ಟು ದೇವಸ್ಥಾನಗಳನ್ನು ಧ್ವಂಸ ಮಾಡಿ ಮಸೀದಿಯನ್ನು ಕಟ್ಟಿದ್ದಾರೆ. ಹಾಗಾಗಿ ನಮಗೂ ಇದನ್ನು ನೋಡಿದಾಗ ಅದೇ ರೀತಿ ನಮಗೆ ಸಂಶಯ ಇದೆ. ಹಾಗಾಗಿ ಇವನೇ ಏನು ಇವತ್ತು ರಿನೋವೇಶನ್ ಬಿಲ್ಡಿಂಗ್ ರೀಕನ್ಸ್ಟ್ರಕ್ಷನ್ ಮಾಡಿ ಬರೆದಿದ್ದಾರೆ. ಈಗ ತಾತ್ಕಾಲಿಕವಾಗಿ ಇದನ್ನು ಮಾಡೋದು ಬೇಡವ, ತನಿಖೆ ಮಾಡಿ ನೀವು ಎಲ್ಲ ಇದನ್ನು ವೆರಿಫೈ ಮಾಡಿ ಅದಾದ್ಮೇಲೆ ನೀವು ಅವರಿಗೆ ಅನುಮತಿ ಕೊಡಿ. ಈಗ ಪಂಚಾಯತ್ ಕೊಟ್ಟಾಗಿಲ್ಲ, ನೀವು ಅದು ಇರ್ಬೋದು. ಈಗ ದಾಖಲೆ ಮಾಡ್ಲಿಕ್ಕೆ ಎಲ್ಲದಕ್ಕೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಈಗ ಇವತ್ತಿನ ಸಮಯದಲ್ಲಿ ಒಂದ್ಸಲ ಎಲ್ಲ ನಾವು ಕೂಡ ಅದನ್ನು ಪರಿಶೀಲನೆ ಮಾಡ್ತೀವಿ, ನೀವು ಸಹ ಮಾಡಿ, ಆಮೇಲೆ ಇವರು ಕೆಲಸ ಮುಂದುವರೆ. ನಮ್ದೇನು ಅಭ್ಯಂತರ ಇಲ್ಲ, ಇವರದು ದಾಖಲೆ ಸರಿ ಇದ್ರೆ ಅಥವಾ ಇದ್ರೆ ನಮ್ಗೆ, ಆದ್ರೆ ನಮ್ಗೆ ಸಂಶಯ ಇದೆ. ಇದು ದೇವಸ್ಥಾನ, ನಮ್ದು ಹಿಂದೂ ದೇವಸ್ಥಾನ, ಇದನ್ನು ಧ್ವಂಸ ಮಾಡಿ ಇವರಂತ ಹೇಳುದಿಲ್ಲ, ಯಾವ್ದೋ ಸಮಯದಲ್ಲಿ ಮಾಡಿರ್ಬೋದು. ಯಾವ್ದ್ರ ಬಗ್ಗೆ ಸಂಶಯ ಇದೆ? ದೇವಸ್ಥಾನವನ್ನು ಕೆಡವಿ ಇಲ್ಲಿ ಮಸೀದಿಯನ್ನು ಕಟ್ಟಿದ್ದಾರೆ ಅಂತ ನಮ್ಗೆ ಸಂಶಯ ಇದೆ. ಹಿಂದೆ ಇಲ್ಲ ಅಂತ ಹೇಳ್ತೇವೆ, ಅದಕ್ಕೆ ಅದನ್ನು ಕ್ಲಿಯರ್ ಆಗ್ಬೇಕು. ಆಮೇಲೆ ಏನ್ ಮಾಡ್ಬೇಕು ಅಂತ ಆಮೇಲೆ ನಾವು ಯೋಚನೆ ಮಾಡೋಣ. ಹಾಗೆ ತಾತ್ಕಾಲಿಕವಾಗಿ ನೀವು ಕನ್ಸ್ಟ್ರಕ್ಷನ್ ಮಾಡೋದು ಬೇಡ ಸರ್, ಅದಕ್ಕೆ ನೀವು ನಿಲ್ಲಿಸಿ. ಯಾಕೆಂದ್ರೆ ಸಂಘರ್ಷಕ್ಕೆ ನಮ್ಗೇನು ಇವತ್ತು ಸಮಸ್ಯೆ ಆಗಿದೆ. ಹಾಗಾಗಿ ತಾತ್ಕಾಲಿಕವಾಗಿ ಇದನ್ನ ಈಗ ನಿಲ್ಲಿಸ್ಬೇಕು. ಅದಾದ್ಮೇಲೆ ಅದಕ್ಕೆ ನಾವು ಅದನ್ನು ನೋಡ್ತೀವಿ, ಯಾವ ರೀತಿ ಅದಕ್ಕೆ ರೆಕಾರ್ಡ್ ಮಾಡಿದ್ದಾರೆ, ಅದು ಸತ್ಯಾಂಶ ಇದೆಯಾ ಅನ್ನೋದು ನಾವು ಕೂಡ ಒಂದ್ಸಲ ವೆರಿಫಿಕೇಶನ್ ಮಾಡ್ತೀವಿ. ಅಲ್ಲಿ ತನಕ ತಾತ್ಕಾಲಿಕವಾಗಿ ನಿಲ್ಲಿಸಬೇಕು ಅಂತ ನಾವು ತಾಲೂಕು ದಂಡಾಧಿಕಾರಿಯಾಗಿ ತಮ್ಮಲ್ಲಿ ನಾವು ಅದನ್ನು ಪರಿಶೀಲಿಸಿದ್ದೇವೆ. ನಾವು ಈ ಮಲೆ ಬರುವ ಮೊದಲು ಇದನ್ನು ಕಟ್ಟಡ ನಿರ್ಮಾಣ ಮಾಡಲೇಬೇಕಾಗ್ತದೆ. ಅದಕ್ಕೆ ತಾವು ಶರಣ್ ಸರ್ ಅವರು ಅನುಮತಿ ಮಾಡಿಕೊಟ್ಟಿದ್ದಾರೆ. ತುಂಬಾ ದಾಖಲೆಗಳು ಮಾಡಿದ್ದೀವಿ, ಮತ್ತೆ ಅದು ಏನೇನು ಮಾಡಿದೆ ಅದೆಲ್ಲ ಗೊತ್ತಿದೆ. ಈಗ ಪರಿಶೀಲನೆ ಸ್ಥಳ ಪರಿಶೀಲನೆ ಮಾಡಿ, ಮುಂದಿನ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಆಮೇಲೆ ಅವರಿಗೆ ಅನುಮತಿ ಕೊಡಿ. ನಮ್ದೇನು ಅಭ್ಯಂತರ ಇಲ್ಲ, ಸರಿಯಾಗಿ ಏನೇನು ವ್ಯವಸ್ಥೆ ಇದೆ.